ಶಲೋಮ್ ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ ಕಷ್ಟಗಳನ್ನು ಸಂಕಟಗಳನ್ನು ಹಿಂಸೆಗಳನ್ನು ವೇದನೆಗಳನ್ನು ರೋಗಗಳನ್ನು ಅನುಭವಿಸುತ್ತಾ ಕ್ರಿಸ್ತನಗಾಗಿ ನಂಬಿಕೆಯಿಂದ ನಮ್ರತೆಯಿಂದ ಜೀವಿಸುತ್ತಾ ಇರುವಂತ ಎಲ್ಲಾ ದೇವಜನರಿಗೂ ಕರ್ತನಾಗಿರುವಂತ ಯೇಸುಕ್ರಿಸ್ತನಿಂದಲೂ ತಂದೆಯಾದ ದೇವರಿಂದಲೂ ಪರಿಶುದ್ಧಾತ್ಮನಿಂದಲೂ ಪ್ರತಿಯೊಬ್ಬೊಬ್ಬರಿಗೂ ಸಮಾಧಾನವು ಸಂತೋಷವು ಕೃಪೆಯು ಆತನಿಂದ ಪರಲೋಕ ಸಂಸ್ಥಾನದಿಂದ ಸೌಖ್ಯವು ಸಮೃದ್ಧಿಯು ಉಂಟಾಗಲಿ ಆಮೆನ್ ಪ್ರಿಯ ದೇವರ ಮಕ್ಕಳೇ ನೀವೆಲ್ಲರೂ ಕೂಡ ಅತಿ ಶ್ರೇಷ್ಠವಾದವರು ನೀವು ಕರೆಯಲ್ಪಟ್ಟಿರುವಂತದ್ದು ಆ ನಿತ್ಯ ಜೀವಕ್ಕಾಗಿ ಆ ನಿತ್ಯ ಜೀವದ ಬಾಧ್ಯತೆಗಾಗಿ ಕರೆಯಲ್ಪಟ್ಟಿರುವಂತ ನೀವೆಲ್ಲರೂ ಕೂಡ ಅತಿ ಶ್ರೇಷ್ಠವಾದವರು ಉನ್ನತವಾದ ಜನಾಂಗದವರಾಗಿದ್ದೀರಿ ಆದುದರಿಂದ ಪ್ರಿಯ ದೇವರ ಮಕ್ಕಳೇ ನೀವೆಲ್ಲರ ನಿಮ್ಮೆಲ್ಲರ ಪರಿಶ್ರಮಗಳು ಸಂಕಟಗಳು ಅವೆಲ್ಲ ತೀರಿ ಹೋಗುವಂತ ಕಾಲವು ಬಂದೇ ಬರ್ತದೆ ಪ್ರಿಯ ದೇವರ ಮಕ್ಕಳೇ ಈ ದಿನ ವಿಶೇಷವಾಗಿ ಮೀಕನು ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 8ನೇ ವಚನದ ಮೂಲಕವಾಗಿ ನಿಮಗೆ ಒಂದು ಉದ್ಭುತವಾದಂತ ದೇವರ ದೈವಿಕತ್ವದ ಸಂದೇಶವನ್ನ ನಿಮಗೆ ತಂದು ತರಲಿಕ್ಕೆ ಆ ಪರಿಶುದ್ಧಾತ್ಮನು ಬಯಸ್ತಾ ಇದ್ದಾನೆ ಆದುದರಿಂದ ಈ ಸಂದರ್ಭದಲ್ಲಿ ಮೀಕನು ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 8ನೇ ವಚನವನ್ನ ಓದಿಕೊಳ್ಳೋಣ ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ ನಾನು ಬಿದ್ದಿದ್ದರೂ ಏಳುವೆನು ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು ಪ್ರಿಯ ದೇವರ ಮಕ್ಕಳೇ ಪ್ರವಾದಿಯಾದಂತ ಮೀಕನು ಅತಿ ಶ್ರೇಷ್ಠವಾದ ಸಂಗತಿಯನ್ನು ನಮ್ಮ ಮುಂದೆ ತರ್ತಾ ಇದ್ದಾನೆ ಆ ಪ್ರವಾದಿಯಾದಂತ ಮೀಕನು ಉನ್ನತವಾದಂತ ರಹಸ್ಯಗಳನ್ನು ಅತಿ ಶ್ರೇಷ್ಠವಾದಂತ ಕ್ರಿಯೆಗಳನ್ನು ನಮಗೆ ತಂದು ಹೊಡ್ತಾ ಇದ್ದಾನೆ ದೇವರ ಬಗ್ಗೆ ಉನ್ನತವಾದ ಸಂಗತಿ ದೇವರ ಬಗ್ಗೆ ಅತಿಶಯವಾದ ಕಾರ್ಯ ದೇವರ ಬಗ್ಗೆ ಆ ಕರುಣಾಮಯನ ಬಗ್ಗೆ ಆ ದೇವಾದ ದೇವನ ಬಗ್ಗೆ ನಾವು ಅನೇಕ ಸಾರಿ ನಾನಾ ವಿಧವಾದ ಸಂಗತಿಗಳನ್ನ ಕೇಳಿಸಿಕೊಳ್ತೇವೆ ಆದರೆ ದೇವಾದ ದೇವನು ಅತಿ ಪರಿಶುದ್ಧನು ಉನ್ನತ ಲೋಕದಲ್ಲಿ ವಾಸಿಸ್ತಾ ಇರುವಂತ ನಮ್ಮ ದೇವರು ಆತನ ಕುರಿತಾಗಿ ಮೀಕನು ತನ್ನ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಮೂರು ಸಂಗತಿಗಳನ್ನ ಕಾಣ್ತೇವೆ ಮೂರು ಸಂಗತಿಗಳು ಶ್ರೇಷ್ಠವಾದ ಸಂಗತಿಗಳನ್ನ ನಾವು ಕಾಣ್ತೇವೆ ಅದರಲ್ಲಿ ಮೊದಲನೇದು ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ ಎಂಥ ಅತ್ಯದ್ಭುತವಾದ ಕಾರ್ಯ ನೋಡಿ ಪ್ರಿಯ ದೇವರ ಮಕ್ಕಳೇ ಮೀಕನು ಹೇಳ್ತಾ ಇದ್ದಾನೆ ಶತ್ರುವಿಗೆ ಹೇಳ್ತಾ ಇದ್ದಾನೆ ಒಂದು ವೇಳೆ ಕಷ್ಟಗಳು ಅವನ ಶತ್ರುವಾಗಿದ್ದಿರಬಹುದು ದ್ರೋಹಗಳು ಅವನ ಶತ್ರುವಾಗಿದ್ದಿರಬಹುದು ಸಂಕಟಗಳು ಅವನ ಶತ್ರುವಾಗಿದ್ದಿರಬಹುದು ಯಾವ ಜನರು ಒಂದು ವೇಳೆ ಅವನಿಗೆ ಶತ್ರುಗಳಾಗಿದ್ದಿರಬಹುದು ಅವನ ಸಂಗಡ ಇದ್ದಂಥ ದೇವ ಜನರು ಶತ್ರುಗಳಾಗಿದ್ದಿರಬಹುದು ಆ ಶತ್ರುಗಳಿಗೆ ಹೇಳ್ತಾ ಇದ್ದಾನೆ ಶತ್ರು ಅಂದರೆ ಯಾರು ನಮ್ಮನ್ನು ದ್ವೇಷಿಸುವಂಥವರು ಶತ್ರುಗಳು ಅಂದರೆ ಯಾರು ನಮ್ಮ ಒಳ್ಳೆಯದನ್ನು ಸಹಿಸದೇ ಇರುವಂಥವರು ಅದು ಕ್ರೈಸ್ತರೇ ಆಗಿರಲಿ ಅಕ್ರೈಸ್ತರೇ ಆಗಿರಲಿ ವೈರಿಗಳು ಅಂತಂದರೆ ಒಬ್ಬ ವ್ಯಕ್ತಿಯ ಏಳಿಗೆಯನ್ನು ಸಹಿಸದೇ ಇರುವನು ಒಬ್ಬ ವ್ಯಕ್ತಿಯ ಒಳ್ಳೆಯದನ್ನು ಸಹಿಸದೇ ಇರುವನು ಒಬ್ಬ ವ್ಯಕ್ತಿಯ ಸಮೃದ್ಧಿಯನ್ನು ಸಹಿಸದೇ ಇರುವಂಥವನು ಶತ್ರು ಪ್ರಿಯ ದೇವರ ಮಕ್ಕಳೇ ಮೀಕನು ಒಂದು ದೊಡ್ಡ ಅತಿಶಯವಾದಂಥ ಸಂಗತಿಯನ್ನು ಹೇಳ್ತಿದ್ದಾನೆ ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಬೇಡ ಯಾಕೆ ಅವನು ಆ ರೀತಿ ಹೇಳ್ತಿದ್ದಾನೆ ಏನು ಸಮಾಚಾರ ಹೇಳ್ತಿದ್ದಾನೆ ಅಂತಂದರೆ ಆ 7ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ ನಾನಂತೂ ಯೆಹೋವನಲ್ಲೇ ಎದುರು ನೋಡುವೆನು ನನ್ನ ರಕ್ಷಕನಾದ ದೇವರಲ್ಲಿಯೇ ಕಾದುಕೊಳ್ಳುವೆನು ಪ್ರಿಯ ದೇವರ ಮಕ್ಕಳೇ ಅವನು ಹೇಳ್ತಾ ಇದ್ದಾನೆ ನನ್ನ ಬಲದಿಂದಲ್ಲಪ್ಪ ನನ್ನ ಶಕ್ತಿಯಿಂದ ಸಾಧ್ಯ ಇಲ್ಲ ನನ್ನ ಸಾಮರ್ಥ್ಯದಿಂದ ಸಾಧ್ಯ ಇಲ್ಲ ಶತ್ರುವೇ ಕೇಳಿಸ್ಕೋ ಅಂತ ಹೇಳಿ ಹೇಳ್ತಾ ಇದ್ದಾನೆ ನಾನು ಅಂತೂ ಯೆಹೋವನನ್ನ ಕಾದುಕೊಂಡಿರುವೆನು ನನ್ನ ಬಲದ ಮೇಲೆ ಇನ್ನು ನನಗೆ ನಂಬಿಕೆ ಇಲ್ಲ ನನ್ನ ಯಾವ ಐಶ್ವರ್ಯದ ಮೇಲೆ ನಂಬಿಕೆ ಇಲ್ಲ ನನ್ನ ಜ್ಞಾನದ ಮೇಲೆ ನನಗೆ ನಂಬಿಕೆ ಇಲ್ಲ ನನ್ನ ವಿದ್ಯಾಭ್ಯಾಸದಲ್ಲಿ ನನಗೆ ನಂಬಿಕೆ ಇಲ್ಲ ನನ್ನ ಮೆಡಿಸಿನ್ಸಲ್ಲಿ ನನಗೆ ನಂಬಿಕೆ ಇಲ್ಲ ನನ್ನ ಜೀವಿತದಲ್ಲಿ ಯಾವುದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ನನ್ನ ತಾಯಿಯ ಗರ್ಭದಲ್ಲಿ ನಾನು ಏರ್ಪಡಿಸುವುದಕ್ಕಿಂತ ಮುಂಚೆಯೇ ತಾಯಿಯ ಗರ್ಭದಲ್ಲಿ ನಾನು ರೂಪಿತವಾಗುವಾಗ ಎಲುಬುಗಳು ಜೋಡಣೆಯಾಗುವಾಗ ನರಗಳು ಜೋಡಣೆಯಾಗುವಾಗ ನನ್ನ ಹೃದಯದ ಬಡಿತವನ್ನು ಏರ್ಪಡಿಸುವಾಗ ನನ್ನ ನಡುನೆತ್ತಿಯಿಂದ ಅಂಗಾಲನವರೆಗೂ ಅಂಗಾಂಗಗಳು ರೂಪಿಸಲ್ಪಡುವಾಗ ಯಾರು ನನ್ನ ಜೊತೆಯಲ್ಲಿ ಇರಲಿಲ್ಲ ಯಾವ ವ್ಯಕ್ತಿಗಳು ನನ್ನ ಜೊತೆಯಲ್ಲಿ ಇರಲಿಲ್ಲ ಯಾವ ಮೆಡಿಸನ್ ಇರಲಿಲ್ಲ ನನ್ನ ತಾಯಿಯ ಗರ್ಭದಲ್ಲಿ ಅಂದ ಚಂದವಾಗಿ ರೂಪಿಸಿದ ನನ್ನ ದೇವರು
ನನ್ನ ತಾಯಿಯ ಗರ್ಭದಲ್ಲಿ ಅತ್ಯದ್ಭುತವಾಗಿ ಸೃಷ್ಟಿಸಿದ ನನ್ನ ದೇವರು, ನನ್ನ ತಾಯಿಯ ಗರ್ಭದಲ್ಲಿ ನನ್ನ ಏಲುಬುಗಳು ಬೆಳೆಯುವಾಗ ನನ್ನನ್ನು ಕಾಪಾಡಿದ ದೇವರು, ನನ್ನ ತಾಯಿಯ ಗರ್ಭದಲ್ಲಿ ನನ್ನ ನರನಾಡಿಗಳಲ್ಲಿ ಶಕ್ತಿಯನ್ನು ತುಂಬಿದಾಗ, ನನ್ನ ಜೀವಕ್ಕೆ ಜೀವವನ್ನು ತುಂಬಿದಾಗ, ನನ್ನ ದೇಹಕ್ಕೆ ರೂಪವನ್ನು ಕೊಟ್ಟಾಗ ಯಾರೂ ಇರಲಿಲ್ಲ. ಆ ನನ್ನ ಸೃಷ್ಟಿಕರ್ತನಿದ್ದ, ಆತನನ್ನು ರೂಪಿಸಿ ಸುರಕ್ಷಿತವಾಗಿ ನನ್ನ ತಾಯಿಯ ಗರ್ಭದಿಂದ ಈ ಲೋಕಕ್ಕೆ ತೆಗೆದುಕೊಂಡು ಬಂದಲ್ಲ, ಆತನ ಮೇಲೆ ನನಗೆ ನಂಬಿಕೆ ಎಂಬುದಾಗಿ ಘಂಟಾಘೋಷವಾಗಿ ಹೇಳ್ತಾ ಇದ್ದಾನೆ. ನನ್ನ ನಿರೀಕ್ಷೆ ದೇವರ ಮೇಲಿದೆ, ಆ ನನ್ನ ನಂಬಿಕೆ ದೇವರ ಮೇಲಿದೆ, ಇನ್ನು ಈ ಲೋಕದಲ್ಲಿ ಯಾವುದ್ರ ಮೇಲೂ ಇಲ್ಲ ಅಂತ ಶತ್ರುವಿಗೆ ಹೇಳ್ತಾ ಇದ್ದಾನೆ. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಶತ್ರುಗಳು ನಿನ್ನನ್ನು ಆಡಳಿತ ನಡೆಸ್ತಾ ಇರ್ಬೋದು, ನಿನ್ನ ಒಂದು ವೇಳೆ ಕಷ್ಟಗಳು ನಿನ್ನನ್ನು ದುಃಖಗಳು ನಿನ್ನನ್ನು ಅದುಮಿಸ್ತಾ ಇರ್ಬೋದು, ನಿನ್ನ ವೈರಿಗಳು ನಿನ್ನನ್ನು ನೋಡಿ ನಗ್ತಾ ಇರ್ಬೋದು, ನಿನ್ನ ವೈರಿಗಳು ಒಂದು ವೇಳೆ ನಿನ್ನ ಕಷ್ಟವಾಗಿರ್ಬೋದು, ನಿನ್ನ ವೈರಿ ಒಂದು ವೇಳೆ ನಿನ್ನ ಮನೆ ಅಕ್ಕಪಕ್ಕದವರು ಇರ್ಬೋದು, ವೈರಿಗಳು ಒಂದು ವೇಳೆ ನಿನ್ನ ಸಹೋದರರು ಇರ್ಬೋದು, ವೈರಿಗಳು ಒಂದು ವೇಳೆ ನಿನ್ನ ಕುಟುಂಬದವರು ಇರ್ಬೋದು, ವೈರಿಗಳು ಒಂದು ವೇಳೆ ಮರಣ ಇರ್ಬೋದು, ವೈರಿಗಳು ಒಂದು ವೇಳೆ ಅನಾರೋಗ್ಯ ಇರ್ಬೋದು, ಯಾವುದೇ ವೈರಿಯಾಗಿರಲಿ, ಮೀಕನು ಹೇಳಿದಂಥ ಆ ಉನ್ನತವಾದಂಥ ಆ ದೈತ್ಯವಾದಂಥ ಒಂದು ಮಾತನ್ನ ಇವತ್ತು ನೀನು ಆ ಶತ್ರುವಿಗೆ ಹೇಳು, ಆ ನಿನ್ನ ಕಷ್ಟಕ್ಕೆ ಹೇಳು, ಆ ನಿನ್ನ ತೊಂದರೆಗೆ ಹೇಳು, ಆ ನಿನ್ನ ವೇದನೆಗೆ ಹೇಳು. ಒಂದು ವೇಳೆ ನೀನು ಕೆಲಸವನ್ನು ಕಳ್ಕೊಂಡಿರ್ಬೋದು, ನಿರುದ್ಯೋಗ ಒಂದು ವೇಳೆ ನಿನಗೆ ವೈರಿಯಾಗಿ ಕಾಣಿಸ್ತಾ ಇರ್ಬೋದು, ಹಣಕಾಸಿನ ಸಮಸ್ಯೆಗಳು ಒಂದು ವೇಳೆ ವೈರಿಯಾಗಿ ಕಾಣಿಸ್ತಾ ಇರ್ಬೋದು, ಮೆಡಿಸಿನ್ಸ್ಗಳು ಸಿಗದೆ ಆರೋಗ್ಯ ಬೇಕು ಅಂತ ಹೇಳುವಂಥದ್ದು ಅನಾರೋಗ್ಯ ಒಂದು ವೇಳೆ ನಿನಗೆ ವೈರಿ ಆಗಿದ್ದಿರ್ಬೋದು. ಯಾವುದು ನಿನ್ನ ವೈರಿ? ಆ ವೈರಿಗೆ ನೀನು ಹೇಳಬಹುದಾ? ಆ ವೈರಿಗೆ ಮಾತನ್ನ ಹೇಳು, ನನ್ನ ವೈರಿ ಏನ ವಿಷಯದಲ್ಲಿ ಇಗ್ಗಬೇಡ, ನಿರುದ್ಯೋಗದ ವೈರಿ ಏನ ವಿಷಯದಲ್ಲಿ ಇಗ್ಗಬೇಡ, ದುಃಖದ ವೈರಿ ಏನನ್ನ ವಿಷಯದಲ್ಲಿ ಇಗ್ಗಬೇಡ, ನನ್ನ ಮನೆ ಅಕ್ಕಪಕ್ಕದಲ್ಲಿರುವಂತಹ ವೈರಗಳೇನ ವಿಷಯದಲ್ಲಿ ಇಗ್ಗಬೇಡ್ರಿ ಎಂಬುದಾಗಿ ಹೇಳುವಂತ ಸಾಮರ್ಥ್ಯ ನಿನ್ನೊಳಗಡೆ ಬರಲಿ. ಭಯಪಡಬೇಡ ಪ್ರಿಯ ಸಹೋದರನೇ, ಮೀಕನು ಹೇಳ್ತಾ ಇದ್ದ ನನ್ನ ವೈರಿ ಏನನ್ನ ವಿಷಯದಲ್ಲಿ ಇಕ್ಕಬೇಡ, ಯಾವುದೇ ಸಂಗತಿಗಳು ವೈರಿಗಳಾಗಿ ಕಾಣಿಸ್ತಾ ಇದ್ದಾರ ನಿನಗೆ, ಆ ವೈರಿಗೆ ನೀನು ಹೇಳು ನನ್ನ ವಿಷಯದಲ್ಲಿ ಇಕ್ಕಬೇಡ. ಯಾಕಂದ್ರೆ ಮೀಕನು ಹೇಳಿದ ಹಾಗೆ ನನ್ನ ಭರವಸೆ ನನ್ನ ನಂಬಿಕೆ ಎಲ್ಲವೂ ದೇವರೇ, ನನಗೆ ನನ್ನ ಬಲದ ಮೇಲೆ ನಂಬಿಕೆ ಇಲ್ಲ ಸ್ವಾಮಿ, ನನಗೆ ನನ್ನ ಶಕ್ತಿ ಮೇಲೆ ನಂಬಿಕೆ ಇಲ್ಲ, ನನ್ನ ಜ್ಞಾನದ ಮೇಲೆ ನಂಬಿಕೆ ಇಲ್ಲ, ನನ್ನ ಉಸಿರಿನ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ಜೀವದ ಮೇಲೆ ನನಗೆ ನಂಬಿಕೆ ಇಲ್ಲ, ನನಗೆ ಈ ಲೋಕದಲ್ಲಿ ಯಾವುದ್ರ ಮೇಲೆ ನಂಬಿಕೆ ಇಲ್ಲ, ನನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವಾಗ ಅಂದ ಚಂದವಾಗಿ ಅದ್ಭುತವಾಗಿ ಸೃಷ್ಟಿ ಮಾಡಿದ್ನಲ್ಲ, ಅದ್ಭುತವಾಗಿ ನನ್ನ ಬೆಳವಣಿಗೆ ಮಾಡಿದ್ನಲ್ಲ, ತಾಯಿಯ ಗರ್ಭದಲ್ಲಿ ನನ್ನನ್ನು ಏರ್ಪಡಿಸಿದನಲ್ಲ, ಆ ಏರ್ಪಡಿಸುವುದು ಮಾತ್ರ ನನ್ನನ್ನು ಅಲ್ಲಿ ಜೀವಂತವಾಗಿ ನನ್ನ ಈ ಲೋಕಕ್ಕೆ ಕರ್ಕೊಂಡು ಬಂದಿದ್ದನಲ್ಲ, ಆ ನನ್ನ ಪರಮ ತಂದೆಯ ಮೇಲೆ ನನಗೆ ನಂಬಿಕೆ, ಆ ಸೃಷ್ಟಿಕರ್ತನ ಮೇಲೆ ನನಗೆ ನಂಬಿಕೆ, ಆ ಜೀವ ಸ್ವರೂಪನ ಮೇಲೆ ನನಗೆ ನಂಬಿಕೆ. ಪ್ರಿಯ ದೇವರ ಮಕ್ಕಳೇ, ಕೀರ್ತನೆ 20ನೇ ಕೀರ್ತನೆ 7ನೇ ವಚನದಲ್ಲಿ ಇರ್ತಿ ಬರ್ತಿದೆ. ಕೀರ್ತನೆಗಳು 20ನೇ ಕೀರ್ತನೆ 7ನೇ ವಚನದಲ್ಲಿ ಇರ್ತಿ ಬರ್ತಿದೆ, ನಾವು ಓದುವುದನ್ನ ಕೇಳಿಸಿಕೊಳ್ಳೋಣ. ಕೆಲವರು ಅಶ್ವಬಲದಲ್ಲಿ ಹೆಚ್ಚಲು ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಪ್ರಿಯ ದೇವರ ಮಕ್ಕಳೇ, ದಾವೀದನು ಅತ್ಯದ್ಭುತವಾಗಿ ಬರೀತಾ ಇದ್ದಾನೆ. ಒಬ್ಬ ರಾಜ, ಸೈನ್ಯ ಇತ್ತು, ಅಧಿಕಾರ ಇತ್ತು, ಐಶ್ವರ್ಯ ಇತ್ತು, ಬೆಳ್ಳಿ ಬಂಗಾರಗಳಿತ್ತು. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ, ನಾವಾದರೂ ನಮ್ಮ ಕರ್ತನಾದ ಯೆಹೋವನಲ್ಲಿಯೇ. ಎಂಥ ಅತ್ಯದ್ಭುತವಾದ ದೇವ ಸಂದೇಶ, ಎಂಥ ಅತ್ಯದ್ಭುತವಾದ ದೇವ ಮಗ, ಅಂಥ ಅತ್ಯದ್ಭುತವಾದ ಅತಿಶಯವಾದ ಪವಿತ್ರಾತ್ಮ ಪ್ರೇರಿತವಾದಂಥ ಒಬ್ಬ ರಾಜ ಅವನು ಬರೀತಾ ಇದ್ದಾನೆ, ನಾನಂತೂ ಹೆಚ್ಚಲ ಪಡೆದು ನನ್ನ ಅಶ್ವಬಲದಲ್ಲಲ್ಲ, ರಥಬಲದಲ್ಲೂ ಅಲ್ಲ, ನನ್ನಲ್ಲಿದೆ ರಥಬಲ, ನನ್ನಲ್ಲಿದೆ ಅಶ್ವಬಲ, ಅದು ಯಾವುದು ನನಗೆ ಜಯ ಕೊಡಲ್ಲ. ನನಗೆ ಜಯ ಕೊಡೋದು ನನ್ನ ಸರ್ವಶಕ್ತನಾದ ದೇವರು, ನನಗೆ ಬಿಡುಗಡೆ ಕೊಡುವಂಥದ್ದು ನನ್ನ ದೇವರು, ನನಗೆ ಬಿಡುಗಡೆ ಕೊಡುವಂಥದ್ದು ನನ್ನ ರಾಜನು, ನನಗೆ ಸ್ವಸ್ಥತೆ ಕೊಡುವಂಥದ್ದು ನನ್ನ ದೇವರು, ನನಗೆ ಅತಿಶಯ ಮಾಡುವಂಥದ್ದು ನನ್ನ ದೇವರು, ನನ್ನ ಜೀವಿತದಲ್ಲಿ ನಾನು ಯೆಹೋವನಲ್ಲಿಯೇ ಹೆಚ್ಚಲ ಪಡ್ತೇನೆ. ಯಾಕೆಂದರೆ ತಾಯಿಯ ಗರ್ಭದಿಂದ ಕರ್ಕೊಂಡು ಬಂದು ನನ್ನ ದೇವರೇ, ಆತನೇ ನನಗೆ ಸಾಕಿ ಸಲ್ಲುತ್ತಾನೆ, ಆತನೇ ನನಗೆ ಜೈವನ ಕೊಡ್ತಾನೆ. ಆದ್ದರಿಂದ ಶತ್ರು ಒಂದು ವೇಳೆ ಯಾವುದೇ ಕಾರ್ಯರೂಪದಲ್ಲಿ ಇರ್ಬೋದು, ಆ ಶತ್ರುವಿಗೆ ಹೇಳ್ತೀಯ ನೀನು, ಶತ್ರುವೇನನ್ನ ವಿಷಯದಲ್ಲಿ ಇಗ್ಗಬೇಡ ಎಂಬುದಾಗಿ ಹೇಳ್ತೀಯ. ಮೇಕನು ಆ ಸತ್ಯವನ್ನು ಕಂಡುಕೊಂಡ, ಆ ಮೇಕನು ಆ ಸತ್ಯವನ್ನು ಕಂಡುಕೊಂಡ ಮೇಲೆ ಹೇಳ್ದ, ಇನ್ನು ನನ್ನ ಪರಿಶುದ್ಧತೆ ಮೇಲೆ ನನಗೆ ನಂಬಿಕೆ ಇಲ್ಲ, ಇನ್ನು ನನ್ನ ನೀತಿ ಮೇಲೆ ನನಗೆ ನಂಬಿಕೆ ಇಲ್ಲ, ಇನ್ನು ನನ್ನ ಸ್ವಗೌರವದ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ಸ್ವಬಲದ ಮೇಲೆ ನನಗೆ ನಂಬಿಕೆ ಇಲ್ಲ, ನನಗೆ ನಂಬಿಕೆ ಇರುವಂಥದ್ದು ನನ್ನ ದೇವರ ಮೇಲೆ, ನನಗೆ ನಂಬಿಕೆ ಇರುವಂಥದ್ದು ನನ್ನ ಸೃಷ್ಟಿಕರ್ತನ ಮೇಲೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನವೇ, ನಿಮ್ಮ ಜೀವಿತದಲ್ಲಿ ಏನು ಸಂಕಟಗಳೆಲ್ಲ ಹಾದು ಹೋಗ್ತಾ ಇದ್ರು, ಏನು ವೇದನೆಗಳೆಲ್ಲ ಹಾದು ಹೋಗ್ತಾ ಇದ್ರು, ಯಾವ ಪರಿಶ್ರಮಗಳೆಲ್ಲ ಹಾದು ಹೋಗ್ತಾ ಇದ್ರು, ಅದು ಒಂದು ವೇಳೆ ಶತ್ರುವಾಗಿರ್ಬೋದು, ಆ ಶತ್ರುವಿಗೆ ಈ ರೀತಿ ಹೇಳು, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಬೇಡ. ನಾನು ಬಿದ್ದು ಹೋಗಿರ್ಬೋದು, ಅಥವಾ ನಾನು ಸೋಲಲ್ಪಟ್ಟಿರ್ಬೋದು, ಅಥವಾ ನನ್ನ ಪರಿಸ್ಥಿತಿ ಹದಗೆಟ್ಟು ಹೋಗಿರ್ಬೋದು, ನನ್ನ ಪರಿಸ್ಥಿತಿ ಕಷ್ಟಗಳಲ್ಲಿ ಇರ್ಬೋದು, ನನ್ನ ಪರಿಸ್ಥಿತಿ ಒಂದು ವೇಳೆ ಎಲ್ಲ ರೀತಿಯಾದಂಥ
ಒಂದು ತುಚ್ಛೀಕರಣಕ್ಕೆ ನಾನು ಹೋಗಿರಬಹುದು, ಬಟ್ ನಮ್ಮ ದೇವರು ನನ್ನೊಂದಿಗಿದ್ದಾನೆ, ನನ್ನ ದೇವರು ನನ್ನ ಜೊತೆ ಇದ್ದಾನೆ. ಆ ಸೃಷ್ಟಿಕರ್ತನ ಮೇಲೆ ನನಗೆ ನಂಬಿಕೆ ಇದೆ. ಯಾಕೆಂತಂದ್ರೆ 7-8 ಎರಡನೇದಾಗಿ ಯಾಕೆ ಅಂತ ನಾವು ನೋಡುವಾಗ 7-8 ಈ ರೀತಿ ಬರ್ತಿದೆ, ನಾನು ಬಿದ್ದಿದ್ದರೂ ಹೇಳುವೆನು. ಹಲ್ಲೆಲೂಯ. ಎರಡನೇದಾಗಿ ಅವನು ಹೇಳ್ತಾ ಇದ್ದಾನೆ, ನನ್ನ ವೈರಿ ನನ್ನ ವಿಷಯದಲ್ಲಿ ಬೇಡ, ಯಾಕೆಂದ್ರೆ ನನ್ನ ನಂಬಿಕೆ ನನ್ನ ಮೇಲಿಲ್ಲ, ನನ್ನ ಬಲದ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ಯಾವುದ್ರ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ದೇವ್ರ ಮೇಲೆ ನನಗೆ ನಂಬಿಕೆ ಇದೆ. ಯಾಕೆಂದ್ರೆ ನನ್ನ ಜೀವಿತ ನಾನು ಬಿದ್ದು ಹೋಗಿದ್ದರೂ ನನ್ನನ್ನು ಮೇಲೆತ್ತುವವನು ದೇವರೇ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಒಂದು ವೇಳೆ ಬಿದ್ದು ಹೋಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ನಿನ್ನ ಜೀವಿತ ಬಿದ್ದು ಹೋಗಿರ್ಬೋದು, ನಿನ್ನ ಕುಟುಂಬದ ವ್ಯವಸ್ಥೆಯಲ್ಲಿ ನೀನು ಬಿದ್ದುಕೊಂಡಿರ್ಬೋದು, ಅನಾರೋಗ್ಯಗಳಲ್ಲಿ ಒಂದು ವೇಳೆ ಬಿದ್ದುಕೊಂಡಿರ್ಬೋದು, ಮಾತ್ರವಲ್ಲದೆ ನಿನ್ನ ಜೀವಿತದಲ್ಲಿ ಸೋಲುವಿಕೆಗಳಲ್ಲಿ ಬಿದ್ದುಕೊಂಡಿರ್ಬೋದು, ನಿನ್ನ ಜೀವಿತದಲ್ಲಿ ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗಿರ್ಬೋದು, ನಿನ್ನ ಆತ್ಮಿಕ ಜೀವಿತ ಒಂದು ವೇಳೆ ಬಿದ್ದು ಹೋಗಿರ್ಬೋದು, ನಿನ್ನ ಪ್ರಾರ್ಥನಾ ಜೀವಿತಗಳು ಬಿದ್ದು ಹೋಗಿರ್ಬೋದು, ನಿನ್ನ ಸೇವಾ ಜೀವಿತದಲ್ಲಿ ನೀನು ಬಿದ್ದು ಹೋಗಿರ್ಬೋದು. ಎಲ್ಲಿ ನೀನು ಬಿದ್ದು ಹೋಗಿದೆಯೋ ಭಯ ಪಡಬೇಡ ದೇವರೇ. ಅದಕ್ಕೆ ಈ ವೀಕನೆ ಹೇಳ್ತಾ ಇದ್ದ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹೀಗೆ ಬೇಡ. ಒಂದನೇದಾಗಿ, ಎರಡನೇದಾಗಿ, ಯಾಕೆ ನನ್ನ ದೇವರು ನನ್ನ ಮೇಲೆ ನಂಬಿಕೆ ಅಂದರೆ, ಆತನು ಬಿದ್ದವರನ್ನೆಲ್ಲ ಮೇಲೆತ್ತುವವನು. ನಿನ್ನ ಜೀವಿತವನ್ನು ಯಾವುದ್ರಲ್ಲಿ ಬಿದ್ದು ಹೋಗಿದೆಯೋ, ಯಾವ ಕಾರ್ಯದಲ್ಲಿ ಬಿದ್ದು ಹೋಗಿದೆಯೋ, ಯಾವ ಸಂಸ್ಕೃತಿಯಲ್ಲಿ ಬಿದ್ದು ಹೋಗಿದೆಯೋ, ಯಾವ ಒಂದು ಪರಿಸ್ಥಿತಿಯಲ್ಲಿ ನಿನ್ನ ಜೀವಿತ ಬಿದ್ದುಕೊಂಡಿದೆಯೋ ಭಯ ಪಡಬೇಡ. ನಾನು ಬಿದ್ದು ಹೋದನಲ್ಲ ಅಂತ ನೀನು ಚಿಂತಿಸಬೇಡ. ನನ್ನ ಜೀವಿತದಲ್ಲಿ ಚೆನ್ನಾಗಿದ್ದೆ ನಾನು ಒಂದು ಕಾಲದಲ್ಲಿ ಎಲ್ಲ ರೀತಿಗಳಲ್ಲೂ ಚೆನ್ನಾಗಿದ್ದೆ, ಹಣಕಾಸಿನಲ್ಲಿ ಚೆನ್ನಾಗಿದ್ದೆ, ಸೇವೆಯಲ್ಲಿ ಚೆನ್ನಾಗಿದ್ದೆ, ಕುಟುಂಬದಲ್ಲಿ ಚೆನ್ನಾಗಿದ್ದೆ, ಇದಕ್ಕಿದ್ದಾಗ ನನ್ನ ಜೀವಿತವೆಲ್ಲ ಬಿದ್ದು ಹೋಗಿದೆ. ದಟ್ ಮೀನ್ಸ್ ಇಟ್ಸ್ ಫಿನಿಶ್ಡ್ ಅಂತ ನೀನು ಅನ್ಕೊಳ್ತಾ ಇರ್ಬೋದು. ಒಂದು ವೇಳೆ ನೀನು ನನ್ನ ಜೀವಿತ ಮುಗಿದೋಯ್ತು ಅಂತ ಅನ್ಕೊಳ್ತಾ ಇರ್ಬೋದು. ಸೋಲಿನಲ್ಲಿ ಬಿದ್ದೋಗ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಯಾವುದು ಮೇಲೆದ್ದೋಳಕ್ಕೆ ಆಗ್ತಾ ಇಲ್ವೇ, ಬಿದ್ದು ಹೋದಂಥ ಬದುಕು, 38 ವರ್ಷಗಳಿಂದ ಬಿದ್ದುಕೊಂಡಿದ್ದಂಥ ಆ ವ್ಯಕ್ತಿಯನ್ನು ಯೇಸು ನೋಡಿ ಅವನು ಬಿದ್ದುಕೊಂಡು ಬಹಳ ದಿನಗಳಾಯಿತು ಅಂತ ಹೇಳಿ ಅವನ ಜೀವಿತವನ್ನು ಎತ್ತಿ ನಡೆಸಿದ ದೇವರು. ನೀನು ಎಲ್ಲಿ ಬಿದ್ದುಕೊಂಡಿದ್ದಿ? ನೀನು ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗಿದೆಯಾ? ಪ್ರಾರ್ಥನಾ ಜೀವಿತದಲ್ಲಿ ಬಿದ್ದು ಹೋಗಿದೆಯಾ? ನಿನ್ನ ವೈಯಕ್ತಿಕವಾದಂಥ ಜೀವಿತದಲ್ಲಿ ಬಿದ್ದು ಹೋಗಿದೆಯಾ? ಪಾಪದ ಜೀವಿತದಲ್ಲಿ ಬಿದ್ದು ಹೋಗಿದೆಯಾ? ಬಿದ್ದು ಹೋದಂಥ ನಿನ್ನ ಜೀವಿತವನ್ನು ಮೇಲೆತ್ತುವುದಕ್ಕೆ ಶಕ್ತನಾದವನು ನನ್ನ ದೇವರು. ಎಲ್ಲಿ ಬಿದ್ದು ಹೋಗಿದೆಯೋ ಭಯಪಡಬೇಡ. ಅವತ್ತೊಂದು ದಿನ ದೇವರು ಹಾಗರಳಿಗೆ ಹೇಳ್ತಾರೆ, ಹಾಗರಳೇ, ಆ ಮಗು ಬಿದ್ದಿರುವಂಥ ಸ್ಥಳದಿಂದಲೇ ನಾನು ಮೇಲೆತ್ತೇನೆ. ದೇವರು ಇವತ್ತು ನೀನು ಎಲ್ಲಿ ಬಿದ್ದು ಹೋಗಿದೆಯೋ, ಯಾವ ಕಾರ್ಯದಲ್ಲಿ ಬಿದ್ದು ಹೋಗಿದೆಯೋ, ನೀನು ಏನೇ ಕಾರ್ಯವನ್ನು ಪಟ್ಟಿ ಮಾಡಬಹುದು, ನಾನು ಇಂತಿಂಥ ಕಾರ್ಯದಲ್ಲಿ ಬಿದ್ದು ಹೋಗಿದ್ದೇನೆ, ನಾನು ಇಂತಿಂಥ ಹಣಕಾಸಿನ ವಿಷಯದಲ್ಲಿ ಬಿದ್ದು ಹೋಗಿದ್ದೇನೆ, ನನ್ನ ಬಿಸ್ನೆಸ್ನಲ್ಲಿ ಬಿದ್ದು ಹೋಗಿದ್ದೇನೆ, ನಾನು ವ್ಯಾಪಾರ ಆರಂಭ ಮಾಡಿದೆ, ವ್ಯಾಪಾರ ಲಾಸ್ ಆಗಿ ಬಿದ್ದು ಹೋಗಿದ್ದೇನೆ, ನಾನು ಏನೋ ಒಂದು ಕಾರ್ಯವನ್ನು ಪ್ಲ್ಯಾನ್ ಮಾಡಿದೆ ಅದರಲ್ಲಿ ಬಿದ್ದು ಹೋದೆ, ನಾನು ಮನೆ ಕಟ್ಟಲಿಕ್ಕೆ ಪ್ರಾರಂಭಿಸಿದೆ ಅದು ಅರ್ಧದಲ್ಲಿ ಬಿದ್ದು ಹೋಯಿತು, ಆ ಪ್ಲ್ಯಾನ್ ಬಿದ್ದು ಹೋಯಿತು, ಎಷ್ಟೋ ಪ್ಲ್ಯಾನ್ಗಳು ಫ್ಲಾಪ್ ಆಗೋಗಿರ್ಬೋದು, ಎಷ್ಟೋ ಸಂಗತಿಗಳು ನಿರಾಶೆಯಲ್ಲಿ ಬಿದ್ದು ಹೋಗಿರ್ಬೋದು. ನೀನು ಭಯಪಡಬೇಡ, ಸೋತು ಹೋಗಬೇಡ ಸಹೋದರ, ಸೋತು ಹೋಗ್ಬೇಡ ಸಹೋದರಿ, ಸೋತು ಹೋಗ್ಬೇಡ ದೇವರ ಸೇವಕನೇ. ಎದ್ದೋಳು, ನಿನ್ನ ಎಬ್ಬಿಸುವಾತನು ದೇವರಿದ್ದಾನೆ, ನಿನ್ನ ಬಿದ್ದವರನ್ನೆಲ್ಲ ಮೇಲೆತ್ತುವವನು ಆತನು. ಕೀರ್ತನೆಗಳು ಜ್ಞಾನೋಕ್ತಿ 24 ಜ್ಞಾನೋಕ್ತಿ 16 ವಚನದಲ್ಲಿ ಇರ್ತಿ ಬರ್ತಿದೆ, ಶಿಷ್ಟನು 7 ಬಿದ್ದರು ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಹಲ್ಲೆಲೂಯ. ದೇವರು ನಿನ್ನ ಜೀವಿತದಲ್ಲಿ ಎಷ್ಟು ಸಾರಿ ಯಾವುದ್ರಲ್ಲಿ ಬಿದ್ದು ಹೋಗಿದೆಯೋ ಗೊತ್ತಿಲ್ಲ, ದೇವರು ನಿನ್ನ ಮೇಲೆತ್ತೇ ಇರ್ತಾನೆ, ನಿನ್ನ ಜೀವಿತವನ್ನು ಮೇಲೆತ್ತಿ ಆಶೀರ್ವದಿಸ್ತಾನೆ, ನಿನ್ನ ಜೀವಿತವನ್ನು ಕಟ್ತನಾತನು, ನಿನ್ನ ಬ್ರದುಕನ್ನು ಕಟ್ತನಾತನು. ಯೋಚನೆ ಮಾಡಬೇಡ, ಬಿದ್ದು ಹೋಗಿದೆಯಾ? ಅದಕ್ಕೆ ಮೀಕನ ಹೇಳ್ತಾನೆ, ನಾನು ಬಿದ್ದಿದ್ರೂ ನಾನು ಹೇಳುವೆನು. ಇವತ್ತು ಜನರು ನಿನ್ನ ಹೀನ ಸ್ಥಿತಿಯನ್ನು ನೋಡಿ, ನಿನ್ನ ಬಡತನವನ್ನು ನೋಡಿ, ನಿನ್ನ ಕಷ್ಟಗಳನ್ನು ನೋಡಿ, ನಿನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳನ್ನು ನೋಡಿ ಜನರು ನಗಿತಾ ಇರ್ಬೋದು, ಜನರು ನಿಮ್ಮನ್ನು ಕೀಳಾಗಿ ನೋಡ್ತಾ ಇರ್ಬೋದು. ನೀನು ಅಯ್ಯೋ ನಾನು ಬಿದ್ದು ಹೋದನಲ್ಲ, ನನ್ನ ಜೀವಿತ ಸಮಾಜದಲ್ಲಿ ಎದ್ದು ನನ್ನ ಕುಟುಂಬ ಕೆಳಗಡೆ ಬಂದ್ಬಿಡ್ತಲ್ಲ, ನನ್ನ ಸೇವಾ ಜೀವಿತ ಕೆಳಗಡೆ ಬಂದ್ಬಿಡ್ತಲ್ಲ ಅಂತ ಒಂದು ವೇಳೆ ಕುಗ್ಗಿ ಹೋಗಿರ್ಬೋದು. ಕುಗ್ಗಿ ಹೋಗಬೇಡ, ಸೋತು ಹೋಗಬೇಡ. ನೀನೇನೇ ಪಟ್ಟಿ ಮಾಡು, ನಾನು ಬಿದ್ದು ಹೋದನಲ್ಲ ಅಂತ ಯಾವುದೇ ಪಟ್ಟಿ ಮಾಡಿದ್ರು ಕೂಡ ದೇವರು ಒಂದು ಮಾತು ಹೇಳ್ತಿದ್ದಾರೆ, ನಾನು ಮೀಕನ್ನು ನಮಗೆ ತೋರಿಸ್ಕೊಡ್ತಾ ಇರೋದು, ಆತನು ನಮ್ಮ ಜೀವಿತಗಳನ್ನ ಬಿದ್ದಂಥ ಸ್ಥಳದಿಂದ ಮೇಲೆತ್ತಾನ, ಬಿದ್ದಂಥ ಪರಿಶ್ರಮಗಳಿಂದ ಮೇಲೆತ್ತಾನ ಆತನು. ಯೋಚನೆ ಮಾಡಬೇಡ ಸಹೋದರ, ಯೋಚನೆ ಮಾಡಬೇಡ ಸಹೋದರಿ, ನಿನ್ನ ಜೀವಿತವನ್ನು ಮೇಲೆತ್ತುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಕೀರ್ತನೆ 145 ಕೀರ್ತನೆ 14 ವಚನದಲ್ಲಿ ರೀತಿ ಬರ್ತಿದೆ, ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವಂತವನಾಗಿದ್ದಾನೆ, ನಿನ್ನನ್ನು ಮೇಲೆತ್ತಾನೆ. ಬಡತನದಲ್ಲಿ ಬಿದ್ದು ಹೋಗಿದ್ಯಾ? ನಿನ್ನನ್ನು ಮೇಲೆತ್ತುವಂತ ಒಂದು ಕೈ ಇದೆ, ನಿನ್ನ ಬಲಗೈ ಹಿಡಿದು ಮೇಲೆತ್ತುವಂತ ದೇವರಿದ್ದಾನೆ.
ನಿನ್ನ ಬಲಗೈ ಹಿಡಿದು ಮೇಲೆತ್ತಿ ಆಶೀರ್ವದಿಸುವಂತ ದೇವರಿದ್ದಾನೆ. ಯಾವುದರಲ್ಲಿ ಬಿದ್ದು ಹೋಗಿದ್ದೀ? ಆಳವಾದ ಕಲ್ಲು ವಿಸುಬಿನಲ್ಲಿ ಬಿದ್ದು ಹೋಗಿದ್ದೀಯಾ? ಆಳವಾದಂತ ಪಾಪದ ಕ್ಷೇತ್ರದಲ್ಲಿ ಬಿದ್ದು ಹೋಗಿದ್ದೀಯಾ? ಆಳವಾದಂತ ಕಾರ್ಯಗಳಲ್ಲಿ ಬಿದ್ದು ಹೋಗಿದ್ದೀಯಾ? ಭಯಪಡಬೇಡ, ಅಲ್ಲಿಯೂ ದೇವರ ಕರುವು, ಆ ಕರುಣೆಯ ಕರುವು ನಿನ್ನ ಮೇಲೆತ್ತಿದುವು. ಆ ಕರುಣೆಯ ಕರುಗಳು ನಿನ್ನನ್ನು ಮೇಲೆತ್ತಿ ನಿನ್ನ ಉದ್ಧಾರ ಮಾಡೋದಕ್ಕೆ ಶಕ್ತವಾಗಿದೆ. ಅವತ್ತು ದಾನಿಯೇಲನು ಗುಂಡಿಯೊಳಗಡೆ ಬಿದ್ದು ಹೋದ. ಆ ಗುಂಡಿಯೊಳಗಿಂದ ಮೇಲೆತ್ತುವುದಕ್ಕೆ ಶಕ್ತನಾದವನು ದೇವರು. ವೈರಿಗಳು ಕುತಂತ್ರ ಮಾಡಿದ್ರು, ವೈರಿಗಳು ಅವನ್ನ ಬೀಳಿಸುವುದಕ್ಕೆ ಪ್ರಯತ್ನಿಸಿದ್ರು, ಆದರೆ ದೇವರು ಅವನನ್ನ ಮೇಲೆತ್ತಿದ. ಯೋಸೇಫನನ್ನ ಬೀಳಿಸಿದ್ರು ಅನೇಕರು, ಆದರೆ ದೇವರು ಅವನನ್ನ ಮೇಲೆತ್ತಿದ. ನೀನು ಯಾವುದ್ರಲ್ಲಿ ಬಿದ್ದು ಹೋಗ್ತಾ ಇದ್ದೀ? ಯಾರು ನಿನ್ನ ಬೀಳಿಸ್ತಾ ಇದ್ದಾರೆ? ಯಾರು ನಿನ್ನ ತುಳಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ? ಭಯಪಡಬೇಡ, ನಿನ್ನನ್ನು ಕೈ ಹಿಡಿದು ಮೇಲೆತ್ತುವಂತ ಅಪ್ರಮೇಯವಾದ ದೇವರಿದ್ದಾನೆ, ನಿನ್ನನ್ನು ಮೇಲೆತ್ತಾನೆ. ಆದ್ದರಿಂದ ಸೋತು ಹೋಗಬೇಡ, ನಿರಾಶನಾಗಬೇಡ, ದುಃಖಾಕ್ರಾಂತನಾಗಬೇಡ. ಮೂರನೇದಾಗಿ, ನಾನು ಕತ್ತಲಲ್ಲಿ ಕುಳಿತಿದ್ದರೂ ಕರ್ತ ನನಗೆ ಬೆಳಕಾಗಿದ್ದಾನೆ ಅಂತ ನೋಡಿ. ಎಂಥ ಅತ್ಯದ್ಭುತವಾದ ದೇವರು! ಪ್ರಿಯ ದೇವರ ಮಕ್ಕಳೇ, ಯಾವ ಕತ್ತಲೆಯಲ್ಲಿ ನೀವು ಕುಳಿತುಕೊಂಡಿದ್ದಿ? ಒಂದು ವೇಳೆ ಸಾಲದ ಸಂಕಟಗಳೆಂಬ ಕತ್ತಲೆಯಲ್ಲಿ ಕುಳಿತುಕೊಂಡಿರಬಹುದು. ಮಾತ್ರವಲ್ಲದೆ ಅವಮಾನ, ನಿಂದೆಗಳು, ಮಾತ್ರವಲ್ಲದೆ ಸೋಲುಗಳ ಕತ್ತಲುಗಳಲ್ಲಿ ಜೀವಿಸ್ತಾ ಇರ್ಬೋದು. ಜಿಗುಪ್ಸೆ, ಬೇಸರಿಕೆಯಿಂದ ಸೋತು ಹೋಗಿ ಜೀವನವೇ ಬೇಸರವಾಗಿ ಜೀವನದಲ್ಲಿ ಜಿಗುಪ್ಸೆಯುಳ್ಳವೆಂಬಂಥ ಕತ್ತಲೆಯಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಆ ಕತ್ತಲೆ ಒಂದು ವೇಳೆ ನಿನ್ನನ್ನು ಆವರಿಸಿಕೊಂಡಿರ್ಬೋದು. ಮಾತ್ರವಲ್ಲದೆ ನಿನ್ನ ಜೀವಿತದಲ್ಲಿ ಅನೇಕ ವಿಧಾನವಾದಂಥ ಕತ್ತಲೆ ನಿನ್ನ ಬದುಕಿನಲ್ಲಿ ಆವರಿಸಿಕೊಂಡಿರ್ಬೋದು. ಮೇಕನೇ ಹೇಳ್ತಾ ಇದ್ದಾನೆ, ಕತ್ತಲಲ್ಲಿ ಕುಳಿತಿದ್ದರೂ ಕರ್ತ ನನಗೆ ಬೆಳಕಾಗಿದ್ದಾನೆ. ದೇವರು ಬೆಳಕು ಅಂತ ತೋರಿಸ್ತಾ ಇದ್ದಾನೆ. ಆತ ನಿನ್ನ ಕತ್ತಲೆಯನ್ನು ಪರಿಹರಿಸ್ತಾನೆ. ಯಾವ ಕತ್ತಲೆಯಲ್ಲಿ ಕುಳಿತುಕೊಂಡಿದ್ದೀ? ಕತ್ತಲೆಯ ಮನೋಭಾವನೆ ಇದೆಯಾ? ನಿನ್ನ ಆತ್ಮಿಕ ಜೀವಿತದಲ್ಲಿ ಕತ್ತಲೆ ಆವರಿಸಿಕೊಂಡಿದೆಯಾ? ನಿನ್ನ ಕುಟುಂಬದಲ್ಲಿ ಕತ್ತಲೆ ಆವರಿಸಿಕೊಂಡಿದೆಯಾ? ಸಾಲಗಳೆಂಬ ಕತ್ತಲೆ, ಜಿಗುಪ್ಸೆಗಳೆಂಬ ಕತ್ತಲೆ, ಬೇಸರವೆಂಬ ಕತ್ತಲೆ, ಕಣ್ಣೀರೆಂಬ ಕತ್ತಲೆ ಆವರಿಸಿಕೊಂಡಿದೆಯಾ? ಭಯಪಡಬೇಡ, ದೇವರು ಕತ್ತಲೆಯಿಂದ ಬಿಡಿಸಿ ನಿನಗೆ ಬೆಳಕನ್ನು ಕೊಟ್ಟೇ ಕೊಡ್ತಾನೆ. ಕೀರ್ತನೆಗಳು 18:28 ಈ ರೀತಿ ಬರೆದಿದೆ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ದೇವರು ನಿನಗೆ ಬೆಳಕನ್ನ ಕೊಟ್ಟೇ ಕೊಡ್ತಾನೆ. ನೀನು ಬೆಳಕಿಗೆ ಬಂದೇ ಬರುವಿ. ಅಯ್ಯೋ, ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೇನೆ, ನಾನು ಅಭಿವೃದ್ಧಿ ಆಗಲಿಲ್ಲವೆ, ನನ್ನ ಜೀವಿತ ಅಭಿವೃದ್ಧಿ ಆಗಲಿಲ್ಲವೆ, ನನ್ನ ವಿಶ್ವಾಸಿಗಳನ್ನೆಲ್ಲ ಬೇರೆಯವರು ಕದ್ದುಕೊಂಡು ಹೋಗ್ತಾ ಇದ್ದಾರೆ, ಇನ್ನು ನಾನು ಸೇವೆ ಮಾಡಿದ್ದು ವ್ಯರ್ಥ, ಇನ್ನು ನಾನು ಸೇವೆ ಮಾಡಿದ್ದು ವ್ಯರ್ಥ ಅಂತ ಸೇವೆಯಲ್ಲಿ ನಿರುತ್ಸಾಹ, ಸೇವೆಗಳಲ್ಲಿ ಜಿಗುಪ್ಸೆ, ಸೇವೆಗಳಲ್ಲಿ ಬೇಸರವಾಗಿ ಹೋಗಿದ್ದೀರಾ? ಭಯಪಡಬೇಡ್ರಿ, ದೇವರು ನಿಮ್ಮನ್ನ ಬೆಳಕಿಗೆ ತರ್ತಾನೆ, ನಿಮ್ಮ ಸೇವೆಗಳನ್ನ ಬೆಳಕಿಗೆ ತರ್ತಾನೆ, ನಿಮ್ಮ ಸಭೆಗಳನ್ನ ಬೆಳಕಿಗೆ ತರ್ತಾನೆ. ಅಯ್ಯೋ, ನಾನು ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ವೆ, ನನ್ನ ವಿಶ್ವಾಸಿಗಳನ್ನು ಕೈ ಬಿಡ್ತಾ ಇದ್ದಾರೆ, ಎಲ್ಲ ಕಡೆಗಳಲ್ಲಿ ಸೋಲುಗಳು ಸೋಲುಗಳು ಎಂಬ ಕತ್ತಲೆ, ಈ ಕತ್ತಲೆಯಲ್ಲಿ ಜೀವಿಸ್ತಾ ಇದೆಯಾ? ಅಯ್ಯೋ, ನನ್ನ ಬಿಸ್ನೆಸ್ ಎಲ್ಲಿ ನೋಡಿದ್ರು ಲಾಸೆ, ಎಲ್ಲಿ ನೋಡಿದ್ರು ನಾನು ಅಭಿವೃದ್ಧಿ ಆಗ್ತಾ ಇಲ್ವೆ, ನನಗೆ ಕೆಲಸಗಳು ಸಿಗ್ತಾ ಇಲ್ವೆ, ನನ್ನ ಹಣಕಾಸಿನಲ್ಲಿ ನಾನು ಉದ್ಧಾರವಾಗ್ಲಿಕ್ಕೆ ಆಗ್ತಾ ಇಲ್ವೆ? ಕತ್ತಲೆಯಲ್ಲಿ ಕುಳಿತುಕೊಂಡು ಜಿಗುಪ್ಸೆಯಿಂದ ನಿರುತ್ಸಾಹಕನಾಗಿ ಜೀವಿತವೇ ಬೇಡ ಅಂತ ಕುಳಿತುಕೊಂಡಿರುವಂತಹ ಸಹೋದರ ಸಹೋದರಿ, ಪ್ರಿಯ ದೇವರ ಸೇವಕನೇ, ದೇವರು ನಿನ್ನನ್ನು ಬೆಳಕಿಗೆ ತರ್ತಾನೆ, ದೇವರು ನಿನ್ನನ್ನು ಬೆಳಕಿಗೆ ತಂದು ಆಶೀರ್ವದಿಸ್ತಾನೆ. ನೀನು ಬೆಳಕಿನಲ್ಲಿ ವಾಸಿಸುವಿ, ಅದ್ಭುತಗಳನ್ನ ಕಾಣುವಿ, ಮಹತ್ಕಾರ್ಯಗಳನ್ನ ಕಾಣುವಿ, ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಸ್ತಾನೆ. ಒಂದು ವೇಳೆ ನೀನು ಬಿದ್ದು ಹೋಗಿರ್ಬೋದು, ಜನರು ನಿನ್ನ ನೋಡಿ ಅಪಹಾಸ್ಯ ಮಾಡ್ತಾ ಇರಬಹುದು, ಸೇವಕರುಗಳು ಒಂದು ವೇಳೆ ಅಪಹಾಸ್ಯ ಮಾಡ್ತಾ ಇರಬಹುದು, ಅನೇಕ ದೇವರ ಮಕ್ಕಳುಗಳು ನಿಮಗೆ ಅಪಹಾಸ್ಯ ಮಾಡ್ತಾ ಇರಬಹುದು. ಮಾತ್ರವಲ್ಲದೆ ಕತ್ತಲಲ್ಲಿ ಕುಳಿತುಕೊಂಡಿದೀಯಾ? ಜಿಗುಪ್ಸೆ, ನಿರುತ್ಸಾಹ, ವೇದನೆಗಳು, ತೊಂದರೆಗಳು, ದುಃಖಗಳನ್ನೇ ಅನುಭವಿಸ್ತಾ ಕತ್ತಲೆಯಲ್ಲಿ ಇದೆಯಾ? ದೇವರು ನಿನ್ನ ಬೆಳಕಿಗೆ ತಂದೆ ತರ್ತಾನೆ. ಕರ್ತನನ್ನೇ ನಿರೀಕ್ಷಿಸು. ಯಾ ಮೀಕನು ಹೇಳುವ ಹಾಗೆ, ನಾನು ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ, ಆತನಿಗಾಗಿ ಕಾದುಕೊಂಡಿದ್ದೇನೆ. ದೇವರಿಗಾಗಿ ಕಾದುಕೊಂಡಿರು, ಖಂಡಿತವಾಗಲೂ ನೀನು ಬಿದ್ದಂತ ಸ್ಥಳದಿಂದ ದೇವರ ಮೇಲೆ ಎತ್ತಾರೆ. ನೀನು ಯಾವ ಕತ್ತಲೆಯಲ್ಲಿ ಇದೆಯೋ ಆ ಕತ್ತಲೆಯನ್ನು ಪರಿಹರಿಸಿ ಕರ್ತ ನಿನಗೆ ಬೆಳಕನ್ನು ಕೊಡ್ತಾನೆ. ಡೋಂಟ್ ವರಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಡಿಯರ್ ಗಾಡ್ಸ್ ಚಿಲ್ಡ್ರನ್ಸ್, ಡಿಯರ್ ಪಾಸ್ಟರ್ಸ್, ಡಿಯರ್ ಎವಾಂಜೆಲಿಸ್ಟ್ಸ್, ಡೋಂಟ್ ವರಿ. ಮೇ ಬಿ ಯುವರ್ ಲೈಫ್ ಬಿಕೇಮ್ ಮೆಸ್, ಬಟ್ ಗಾಡ್ ವಿಲ್ ಮೇಕ್ ಯುವರ್ ಮೆಸ್ ಟು ಮೆಸೇಜ್. ನಿನ್ನ ಮೆಸ್ ಅನ್ನ ಮೆಸೇಜ್ ಆಗಿ ದೇವರು ಮಾರ್ಪಡಿಸ್ತಾನೆ. ಭಯಪಡಬೇಡ, ಯಾವ ನೀನ್ ಮೆಸ್ ಅನ್ಕೊಳ್ತಾ ಇದೀಯಾ, ಎಲ್ಲ ಖಾಲಿ ಆಗೋಯ್ತು ಅನ್ಕೊಳ್ತಾ ಇದೀಯಾ, ನನ್ನ ಜಾಬ್ ಖಾಲಿ ಆಯ್ತು, ನನ್ನ ಬ್ಯಾಂಕ್ ಅಕೌಂಟ್ ಖಾಲಿ ಆಯ್ತು, ನನ್ನ ಜೀವಿತ ಈ ರೀತಿಯಾಗಿದೆ ಎಂಬುದಾಗಿ ಯೋಚಿಸ್ತಾ ಇದೆಯಾ, ದುಃಖಾಕ್ರಾಂತನಾಗಿದೆಯಾ? ನಿನ್ನ ಮೆಸ್ ಅನ್ನ ಮೆಸೇಜ್ ಆಗಿ ಮಾರ್ಪಡಿಸುವ ಆತನ ದೇವರು. ಭಯಪಡಬೇಡ, ಸೋತು ಹೋಗ್ಬೇಡ. ಕಮಾನ್ ಗೆಟ್ ಅಪ್, ಕಮಾನ್ ರೈಸ್ ಅಪ್.
ದೇವರನ್ನ ಸ್ತುತಿಸು, ಆರಾಧಿಸು, ಕರ್ತನನ್ನ ಕರ್ತನಿಗಾಗಿ ಜೀವಿಸು. ಕರ್ತನು ನಿನ್ನ ಜೀವಿತವನ್ನ ಬೆಳಕಿಗೆ ತರ್ತಾನೆ, ನಿನ್ನ ಬ್ರದುಕನ್ನ ಕತ್ತಲೆಯಿಂದ ಹೊರತಂದು ಬೆಳಕಿಗೆ ತರ್ತಾನೆ. ದೇವರ ಹೊತ್ತು ಬೆಳಕಾಗಲೆನ್ನಲ್ಲೂ ಬೆಳಕಾಯಿತು. ನಿನ್ನ ಜೀವಿತಕ್ಕೂ ದೇವರ ಒಂದು ಮಾತು ಸಾಕು, ನಿನ್ನ ಜೀವಮಾನವೆಲ್ಲ ಬೆಳಕಾಗಿ ಬರಪಡ್ತದೆ. ನಿನ್ನ ಬಿದ್ದೋಗಿದ್ದೀನಿ ಅಂತ ಬಿದ್ದ ಸ್ಥಳದಲ್ಲಿ ಇರಬೇಡ, ನಿನ್ನನ್ನೂ ಮೇಲೆತ್ತುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಅದು ನನ್ನ ದೇವರು, ಅದು ನನ್ನ ದೇವರು, ಅದು ನನ್ನ ಸರ್ವಶಕ್ತನು. ನಿನ್ನ ಬ್ರದುಕನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂದೆಯಾದ ದೇವರೇ, ಯಾರ್ಯಾರು ಜೀವಿತದಲ್ಲಿ ಶತ್ರುಗಳು ಹಿಗ್ಗುತ್ತಾ ಇದ್ದಾರೋ, ಯಾರ್ಯಾರು ಬಿದ್ದು ಹೋಗಿದ್ದಾರೋ, ಯಾರ್ಯಾರು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೋ, ಅವರೆಲ್ಲರಿಗೂ ನೀ ಸಂದೇಶದ ಮೂಲಕ ಧೈರ್ಯವನ್ನು, ಬಲವನ್ನು, ಕೃಪೆಯನ್ನು ದಯಪಾಲಿಸಿ ಆಶೀರ್ವಾದ ಮಾಡು ದೇವರೇ. ಎಲ್ಲರನ್ನ ಚೈತನ್ಯಪಡಿಸು ದೇವರ, ಅದಕ್ಕಾಗಿ ಸ್ತೋತ್ರ. ಕೃಪೆ ತೋರು, ಎಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ತೇವೆ. ಘನಮಾನ ಮಹಿಮೆ ನಿಮಗೆ ಸಲ್ಲಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ಸ್ವಾಮಿ. ಆಮೇನ್. ಹಾಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್.